ಸಲ್ಮೆಲು ನಮಕುಡ್ಲ ತೊಡು ವಾರ್ತೆಲು ಇತ ವಾರ್ತೆದ ವಿವರ ನಾಡೋರ್ಮೆಡ್ ಸೋಮವಾರ ಗಾಂಧಿ ಜಯಂತಿ ಆಚರಣೆ ಮಂತಿರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಭಾರತ ಸೇವಾ ದಳ ಬಕ ಬೇತೆ ಬೇತೆ ಸ್ಥಳೀಯ ಸಂಸ್ಥೆಲನ ನಿಲೆಟ ಕುಡ್ಲದ ಪುರಭವನ ಕೈತಲ್ದ ರಾಜಾಜಿ ಪಾರ್ಕ್ಡ ಗಾಂಧಿ ಜಯಂತಿ ಕಾರ್ಯಕ್ರಮ ನಡಪಾಯರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಬಕ ಸಾರ್ವಜನಿಕ ಸಂಪರ್ಕ ಇಲಾಖೆ ಕುಡ್ಲ ಮಹಾನಗರ ಪಾಲಿಕೆ ಬಕ ಭಾರತ ಸೇವಾ ದಳದ ಜಿಲ್ಲಾ ಘಟಕದ ಒಟ್ಟು ಸೇರಿಗೆಡ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯರ್ನ 154ನೇ ವರ್ಷದ ಆಚರಣೆ ಗಾಂಧಿ ಜಯಂತಿ ಸೋಮವಾರ ಕುಡ್ಲ ಪುರಭವನ ಕೈತಲ್ದ ಉಪ್ಪುನ ರಾಜಾಜಿ ಪಾರ್ಕ್ ನಡೆತಂಡ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶಾಸಕರು ವೇದ ವ್ಯಾಸಕಾಮತ್ ಮೇಯರ್ ಸುಧೀರ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಆನಂದ್ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಆನಂದ್ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಜಿಲ್ಲಾ ಎಸ್ಪಿ ರಿಷ್ಯಂತ್ ಸಿಬಿ ಭಾರತ ಸೇವಾ ದಳದ ಬಶೀರ್ ಬೈಕಂಪಾಡಿ ಟಿಕೆ ಸುಧೀರ್ ಪ್ರದೀಪ್ ಕುಮಾರ ಕಲ್ಕುರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರವು ಕಲ್ಪನಕ್ಕಳು ಸಾರ್ವಜನಿಕರು ಪಾಲ್ದೊಂಡಿರ ಗಾಂಧಿಯರ್ನ ಪಟಕು ಬಿನ್ನೇರು ಪುರ್ಪ ಪಾಡ್ದ ಗಾಂಧಿ ಮೂರ್ತಿಗೆ ಖಾದಿ ನೂಲ್ದ ಮಾಲೆ ಪಾಡ್ದ ಮರ್ಯಾದೆ ಸಂದಾಯರ ದಕ್ಷಿಣ ಕನ್ನಡ ಜಿಲ್ಲೆದ ವಾರ್ತಾಬಕ ಸಾರ್ವಜನಿಕ ಸಂಪರ್ಕ ಇಲಾಖೆಡ್ದ ಮಲ್ಲಶಾಲೆ ಪದವಿ ಕಾಲೇಜು ಪದವಿ ದುಂಬತ್ತ ಬಕ ಎಡ್ದು ಬಕ್ಕದ ಬರವು ಕಲ್ಪನಕ್ಲಿಗಾದ ದೀವನ್ನ ಪ್ರಬಂಧ ಪಂತೊಡು ಗೆಂದಿನಕ್ಲಿಗ ಇನಾಮ ಬಕ ಪ್ರಮಾಣದ ಓಲೆನ ಪಟ್ಟಿಯರ ಮಲ್ಲಶಾಲ ವಿಭಾಗಗಳು ಏಳು ಜೋಕುಲು ಪದವಿ ದುಂಬತ್ತರ ನೂತ ಇರುವ ಜೋಕುಲು ಪದವಿ ಬಕ ಎರಡು ಬಕ್ಕದ ಪದಿಮೂರು ಜನ ಸೇರಿದ ಒಟ್ಟು ನೂತ ನಲ್ಪ ಜನ ಪ್ರಬಂಧ ಪಂತೊಡು ಪಾಲ್ದೊಂಡಿರ ನಳಿನ್ ಕುಮಾರ್ ಕಟೀಲ್ ಬಕ ವೇದ ವ್ಯಾಸ ಕಾಮತ್ ಕಾರ್ಯಕ್ರಮ ಉದ್ದೇಶಿತದ ಪಾತ್ರದ ಗಾಂಧಿ ಚಿಂತನೆ ನಂಕ ಆದರ್ಶವಾದುಂಡು ಪಂಡೆರ ಗಾಂಧಿ ಜೀವನವೇ ಒಂದು ಅಧ್ಯಯನದ ಪಾಠಶಾಲೆ ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಉಪ್ಪಿನ ಸತ್ಯಾಗ್ರಹದಂತಹ ಸತ್ಯಾಗ್ರಹಗಳನ್ನು ಮಾಡುವುದರ ಮುಖಾಂತರ ಜನಸಾಮಾನ್ಯರನ್ನ ಸೇರಿಸಿ ಒಂದು ರಾಷ್ಟ್ರಭಕ್ತಿಯ ಚಳವಳಿಯನ್ನು ಮಾಡಿ ರಾಷ್ಟ್ರವನ್ನ ಗುಲಾಮಗಿರಿಯಿಂದ ಬಂಧುಮುಕ್ತ ಮಾಡುವಲ್ಲಿ ಯಶಸ್ವಿಯಾದರು. ಮಹಾತ್ಮ ಗಾಂಧಿ ಕಂಡಿರತಕ್ಕಂಥ ಕನಸು ಯಾವುದು ಕೇಳಿದ್ರೆ ಭಾರತ ರಾಮರಾಜ್ಯ. 150 ವರ್ಷಗಳ ಹಿಂದೆ ವಿವೇಕಾನಂದರು ಕಂಡಿರತಕ್ಕಂಥ ಜಗದ್ಗುರು ಭಾರತ ನಿರ್ಮಾಣದ ಕನಸೇ ಮಹಾತ್ಮ ಗಾಂಧಿಯವರ ರಾಮರಾಜ್ಯದ ಪರಿಕಲ್ಪನೆಗಳಿವೆ. ಕೇವಲ ಸ್ವಾತಂತ್ರ್ಯ ಸಿಗುವುದು ಮಾತ್ರ ಶ್ರೇಷ್ಠತೆ ಅಲ್ಲ, ಸ್ವಾತಂತ್ರ್ಯ ನಂತರದ ಭಾರತದ ಪರಿಕಲ್ಪನೆಗಳನ್ನು ಕಂಡವರು ಮಹಾತ್ಮ ಗಾಂಧಿ. ವ್ಯಕ್ತಿ ವ್ಯಕ್ತಿಯಲ್ಲಿ ರಾಷ್ಟ್ರಭಕ್ತಿಯ ಜೊತೆಗೆ ಸ್ವದೇಶಿ ಚಿಂತನೆಗಳು ಜಾಗೃತ ಆಗಬೇಕು. ಅದಕ್ಕೋಸ್ಕರ ವಿದೇಶಿ ವಸ್ತುಗಳ ನಿಷೇಧ ಮಾಡಬೇಕು. ಸ್ವದೇಶಿ ಪರಿಕಲ್ಪನೆಯಲ್ಲಿ ಶಿಕ್ಷಣದಿಂದ ಹಿಡಿದು ಮನುಷ್ಯ ಶಿಕ್ಷಣದಿಂದ ಹಿಡಿದು ಆಡಳಿತದವರೆಗೆ ಸ್ವದೇಶಿ ಚಿಂತನೆಗಳಿರಬೇಕು ಅನ್ನತಕ್ಕಂಥದ್ದು ಮಹಾತ್ಮ ಗಾಂಧಿಯ ಪರಿಕಲ್ಪನೆ. ಸ್ವಚ್ಛ ಭಾರತದ ಅಡಿಯಲ್ಲಿ ದೇಶವೊಂದು ಸ್ವಚ್ಛವಾಗಿರ್ತಕ್ಕಂಥ ಅದು ಯಾವ ರೀತಿಯ ಸ್ವಚ್ಛ ಹೇಳಿದ್ರೆ ಅವರು ಕಂಡಿರ್ತಕ್ಕಂಥ ಸ್ವಚ್ಛತೆ ಮೂರು. ಒಂದು ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ರಾಷ್ಟ್ರ, ಒಂದು ಸ್ವಚ್ಛತೆಯ ರಾಷ್ಟ್ರ, ಮೂರನೇದು ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿ ರಾಷ್ಟ್ರ ನಿರ್ಮಾಣ. ಈ ಮೂರು ಕಲ್ಪನೆಯ ಅಡಿಯಲ್ಲಿ ಸ್ವಚ್ಛತೆಯ ಪರಿಕಲ್ಪನೆಗಳನ್ನು ಕೊಟ್ಟವರು ಮಹಾತ್ಮ ಗಾಂಧಿ. ಅದಕ್ಕೋಸ್ಕರ ಇವತ್ತು ಆ ಪರಿಕಲ್ಪನೆಗಳು ನರೇಂದ್ರ ಮೋದಿಯವರ ಆಡಳಿತದಲ್ಲಿ, ಪ್ರಧಾನಮಂತ್ರಿಗಳ ಆಡಳಿತದಲ್ಲಿ ಸ್ವಚ್ಛ ಭಾರತದ ಪರಿಕಲ್ಪನೆಗಳಲ್ಲಿ ಮಹಾತ್ಮ ಗಾಂಧಿ ಕಂಡಿರತಕ್ಕಂಥ ಕನಸುಗಳನ್ನು ನನಸು ಮಾಡತಕ್ಕಂಥ ಖಾದಿ ಗ್ರಾಮೋದ್ಯೋಗಕ್ಕೆ ಹೆಚ್ಚು ಆದ್ಯತೆ ಕೊಡೋದರ ಮುಖಾಂತರ ಸ್ವದೇಶಿ ಚಿಂತನೆಗಳನ್ನು ಜಾಗೃತಗೊಳಿಸತಕ್ಕಂಥ, ಜಗತ್ತಿನಲ್ಲಿ G20 ಅಂತ ಕಾರ್ಯಕ್ರಮಗಳನ್ನು ಮಾಡಿ ಜಗತ್ತಿಗೆ ಎತ್ತರಕ್ಕೆ ಭಾರತವನ್ನು ಕೊಂಡೊಯ್ಯತಕ್ಕಂಥ ಸಂಕಲ್ಪ, ಅದೇ ಮಹಾತ್ಮ ಗಾಂಧಿ ಕಂಡಿರತಕ್ಕಂಥ ರಾಮರಾಜ್ಯದ ಕನಸನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳುವಂತ ಧ್ಯೇಯ ವಾಕ್ಯದಂತಿದೆ. ಬಹಳ ದೊಡ್ಡ ರೀತಿಯ ಚಳವಳಿಯಲ್ಲಿ ಇಡೀ ದೇಶದಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಸಂಘಟಿತವಾಗಿ ಅದನ್ನು ಯಶಸ್ವಿಗೊಳಿಸುವಂತ ಒಂದು ಹಿರಿಯ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂತ ಹೇಳಬಹುದು. ಅವರ ಕೊಡುಗೆ ಇವತ್ತು ನಾವೆಲ್ಲರೂ ಸ್ವತಂತ್ರವನ್ನು ಯಶಸ್ವಿಯಾಗಿ ಭಾರತ ಸ್ವತಂತ್ರಗೊಂಡದ್ದನ್ನು ಯಶಸ್ವಿಯಾಗಿ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ಸರಳತೆ ಮತ್ತು ಸತ್ಯದಲ್ಲಿ ಹೋದಾಗ ಎಲ್ಲವೂ ಯಶಸ್ಸನ್ನು ಕಾಣಬಹುದು. ಸತ್ಯದ ಮಾರ್ಗದಲ್ಲಿ ಯಾವ ರೀತಿಯ ಹೆದರುವಂಥ ಅವಶ್ಯಕತೆ ಇಲ್ಲ ಅಂತೇಳೋದನ್ನು ಕೂಡ ಅವರು ತೋರಿಸ್ಕೊಡ್ತಾರೆ. ಹಾಗಾಗಿ ಅವರ ವಿಶೇಷವಾದಂಥ ಈ ಒಂದು ಸೇವೆ ಇವತ್ತು ಅವರ ಇಡೀ ಬಾಳು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಮುದೀಪಾಗಿಟ್ಟು ಅವರ ಕೊಡುಗೆಯನ್ನು ನಾವು ನಿರಂತರವಾಗಿ ಸ್ಮರಿಸಬೇಕು. ಇನ್ನು ಮುಂದೆ ಭಾರತ 3ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಅದೇ 3ನೇ ಸ್ಥಾನಕ್ಕೆ ಬರಬೇಕು ಬರ್ತದೆ ಅಂತೇಳುವಂಥ ಒಂದು ಬಹಳ ದೊಡ್ಡ ರೀತಿಯ ಆಶಾದಾಯಕವಾದಂಥ ವಿಚಾರವನ್ನು ಪ್ರಧಾನಮಂತ್ರಿಗಳು ಹೇಳಿದರು.
ಗಾಂಧೀಜಿಯವರು ಕಂಡಂತ ಕನಸು ರಾಮರಾಜ್ಯದ ಕನಸು. ಅದರಲ್ಲಿ ಯಾವ ಸಂದರ್ಭದಲ್ಲಿ ದಿನವೂ ಮಾತ್ರವಲ್ಲ ರಾತ್ರಿಯು ಯಾವ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯಕ್ತಿ ಅದರಲ್ಲಿ ಕೂಡ ಮಹಿಳೆ ಮುಕ್ತವಾಗಿ ತಿರುಗಾಡುವಂತ ಅವಕಾಶಗಳು ಆಗ್ತದೋ ಅವತ್ತು ರಾಮರಾಜ್ಯ ಆಗಿರುವಂತ ಕನಸು ಕಂಡಿದ್ದು ನಿಜವಾಗ್ತದೆ ಅಂತ ಹೇಳಿದ್ರು ಕೂಡ ಅವರು ಹೇಳಿದ್ರು. ಇದೆಲ್ಲವೂ ಸಹಕಾರಗೊಂಡಿದೆ. ಆ ಎಲ್ಲ ಹಿರಿಯರು ಕಂಡಂತ ಕನಸು ಸಹಕಾರ ಕೊಡ್ತಾ ಗಾಂಧೀಜಿಯವರು ಕಂಡಂತ ಏನು ರಾಮರಾಜ್ಯದ ಕನಸು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅನುಷ್ಠಾನ ಮಾಡುವ. ಮಹೇಶ್ ಮೋಟರ್ಸ್ದ ಪ್ರಕಾಶ್ ಶೇಖರ್ ಕರಿದುಪೋಯಿನವು ಬಸ್ ಯಜಮಾನರನ ಸಂಘಗು ದಿಂಜರ ಸಾಧ್ಯ ಒಂದಿನ ನಷ್ಟ ಅಂದ ಸಂಘದ ಗುರುಕಾರ್ಯರು ಅಜೀಜ್ ಪರ್ತಿಪಾಡಿ ಬಕ ಪ್ರಧಾನ ಕಾರ್ಯಂತರ ರಾಮಚಂದ್ರ ಪಿಲಾರ್ ಪಂತಿರ. ಕುಟ್ಲದ ಮಹೇಶ್ ಮೋಟರ್ಸ್ದ ಯಜಮಾನರ ಜಯರಾಮ ಶೇಖರ್ ನಮಗೆ ಪ್ರಕಾಶ್ ಶೇಖರ್ ಇತರ ಕದ್ರದ ಅಪಾರ್ಟ್ಮೆಂಟ್ ಜೀವದತ್ತುನ್ನ ಬೇಜಾರ್ದ ಸಂಗತಿ ನಡೆತಂಡ ಅರಿಗೆ 42 ವರ್ಷ ಪ್ರಾಯ ಆದಿತ್ತಂಡ ಜೀವದತ್ತುನಿರ ಕಾರಣದಾನೆಂದು ತೆರೆದು ಬೈದಜೆ. ಒಟ್ಟು 85 ಬಸ್ಲಿನ ಪ್ರಕಾಶ್ ಶೇಖರ್ ತೂಂದಿತ್ತೆರ. ಪ್ರಕಾಶ್ ಕರಿದು ಪೊಯ್ನೇಕ ದಕ್ಷಿಣ ಕನ್ನಡ ಬಸ್ ದನಕಲಿನ ಸಂಘ ಭಾರಿ ಬೇಜಾರ್ ತಿರಿಪಾದಂಡ ಸಂಘದ ದುಂಬುದ ಪ್ರಧಾನ ಕಾರ್ಯಂತರ ಉದ್ಯಮಿ ಸಮಾಜ ಸೇವಕರ ಬಕ ದಾನಿಲ್ ಆದಿತ್ಯನ ಪ್ರಕಾಶ್ ಶೇಖರ್ ಅಗತ್ಯನವು ಬಸ್ ಯಜಮಾನರನ ಸಂಘಗು ದಿಂಜರ ಸಾಧ್ಯ ಒಂದಿನ ನಷ್ಟ ಅಂದ ಸಂಘದ ಗುರುಕಾರ್ಯರ ಅಜೀಜ್ ಪರ್ತಿಪಾಡಿ ಬೊಕ ಪ್ರಧಾನ ಕಾರ್ಯಂತರ ರಾಮಚಂದ್ರ ಪಿಲಾರ್ ಬೇಜಾರ ತಿರುಪಾದಿರ. ಬೀಚಲಿಗೆ ಬರ್ಪುನ ಪ್ರತಿಯೋರಿಲ ನಿರ್ಮಲಗ ಹೆಚ್ಚ ಗುಮನ ಕೊರಡೊಂದು ನಡಪದವುದ ಪಿಎ ಕಾಲೇಜ್ ಪ್ರಿನ್ಸಿಪಾಲರ ಡಾಕ್ಟರ್ ಸರ್ಪರಾಜ್ ಹಾಸಿಂ ಪಂತಿರ. ಗಾಂಧಿ ಜಯಂತಿ ಬೊಕ ಭಾರತ ಸರ್ಕಾರದ ಸ್ವಚ್ಛತಾ ಹಿ ಸೇವಾ ಯೋಜನೆ ಲೆಕ್ಕೊಡು ಪಿಎ ಕಾಲೇಜು ದಿವನ್ನ ಉಳ್ಳಾಲ ಬೀಚ್ ನಿರ್ಮಲ ಕಾರ್ಯಕ್ರಮ ಪಾತಿರಿಯರು. ಭಾರತ ಸರ್ಕಾರದ ಸ್ವಚ್ಛತಾ ಹಿ ಸೇವಾ ಯೋಜನೆದಿಟ್ ಉಳ್ಳಾಲ ತಾಲೂಕದ ಪಿಎ ಪ್ರಥಮ ದರ್ಜೆ ಕಾಲೇಜು ನಡುಪದವಿಂದ ಎನ್ಎಸ್ಎಸ್ ಬಗ್ಗೆ ಯುವ ರೆಡ್ ಕ್ರಾಸ್ ಜೊತೆ ಸೇರಿದ ಉಳ್ಳಾಲ ಬೀಚ್ ನಿರ್ಮಲ ಮಲ್ಪನ ಕಾರ್ಯಕ್ರಮ ಸೋಮವಾರ ಗಾಂಧಿ ಜಯಂತಿ ಲೆಕ್ಕೊಡು ನಡೆತಂಡ. ಪಿಎ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲರ ಡಾಕ್ಟರ್ ಸರ್ಫಾಜ್ ಹಾಸಿಂ ಎನ್ಎಸ್ಎಸ್ ಸಂಘಟಕರ ಇತಶ್ರೀ ಎಂ ಬಕ ಚೈತ್ರ ಎನ್ ವಿ ಯುವ ರೆಡ್ ಕ್ರಾಸ್ ಸಂಘಟಕರ ಅಹಮದ್ ಬಶೀರ್ ವಾಣಿಜ್ಯ ವಿಭಾಗ ಮುಖ್ಯಸ್ಥರು ದೀಪ್ತಿ ಉದ್ಯಾವರ ಕ್ಯಾಂಪಸ್ ಮೇಲ್ವಿಚಾರತುವನ್ನ ರುದ್ರೇಶ್ ಬಕ ಲತೀಫ್ ಸರ್ ನಂಚ ಕಾಲೇಜು ಕಲ್ಪನಕ್ಲು ಕಲ್ಪಾವನಕ್ಲು ಕಾರ್ಯಕ್ರಮ ಪಾಲ್ದೊಂಡಿರ. ಉಳ್ಳಾಲ ನಗರಸಭೆ ಕೌನ್ಸಿಲರ್ ಮುಸ್ತಾಕ್ ಪಾತ್ರದ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ತೆರಿಪಾಯಿರ. ಪ್ರಿನ್ಸಿಪಾಲರ ಡಾಕ್ಟರ್ ಸರ್ಫರಾಜ್ ಜೇಹಾ ಸಿಂಪಾತಿರ್ದ ಬೀಚ್ಲಿಗೆ ಬರ್ಪನ ಪ್ರತಿಯೊರಿಲ ನಿರ್ಮಲಗು ಹೆಚ್ಚ ಗುಮನ ಕುರುಡು ಓಲೋಲು ಕಜೋ ಪ್ಲಾಸ್ಟಿಕ್ ದಕ್ಕಂದ ನಿರ್ಮಲ ಕಾತುನಡು ನಮ್ಮ ಮೂಜಿ ಗಂಟೆ ಶ್ರಮದಾನ ನಡಪಾದ ಮಾತೆರ್ಲ ಪರಿಸರ ನಿರ್ಮಲ ಕಾತುನಡೊಂದು ಪಂಡೆರ. ಅಹಿಂಸೆದ ತತ್ವ ಸಂದೇಶ ಸರ್ನ ಮಹಾತ್ಮ ಗಾಂಧಿಯರ ಪುಟ್ಟಿನ ದಿನನು ಸರ್ಕಾರಿ ರಜಾಂದ ವ್ಯರ್ಥ ಕಾಲಿಸದೆಪ್ಪಂದೆ ಎಡ್ಡೆ ಚಿಂತನದ ಒಟ್ಟುಗೂ ಎಡ್ಡೆ ಕಾರ್ಯಮಂತ್ರದ ಪಿಎ ಕಾಲೇಜು ಜನ ಮೆಚ್ಚುಗೆಗೆ ಸಂದದಂಡ. ಆಜ್ 154 ಗಾಂಧಿ ಜಯಂತಿ ಕಾನುಸಾರ ಪೂರಾ ದೇಶ ಮೇ ಸ್ವಚ್ಛತಾ ಆಂದೋಲನ ಸ್ವಚ್ಛತಾ ಕಾರ್ಯಕ್ರಮ ಜಾರಿ ರಖಾ ಹೈ. ಕಲ್ ಭೀ ಕಿಯಾ ಆಜ್ ಭೀ ಕಿಯಾ ಹೈ. ಆಜ್ ಹಮನೆ ಏಕ್ ಬಡಾ ಇನಿಶಿಯೇಟ್ ಲೇಕೆ ಪಿಎ ಫಸ್ಟ್ ಗ್ರೇಡ್ ಕಾಲೇಜ್ ಕಾ ಪ್ರಿನ್ಸಿಪಾಲ್ಸ್ ಕಾ ನೇತೃತ್ವ ಮೇ ಹಮನೆ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ಔರ್ ಲಗಭಗ 100 ಸ್ಟೂಡೆಂಟ್ ಕಾ ಬೀಚ್ ಮೇ ಪ್ರತಿಷ್ಠಿತ ಉಳ್ಳಾಲ ಜೋ ಬೀಚ್ ಹೈ ವಹಾಂ ಪರ್ ಸ್ವಚ್ಛತಾ ಕಾರ್ಯಕ್ರಮ ಆಜ್ ಮಾರ್ನಿಂಗ್ 7 ಬಜೆ ಸೇ ಲೇಕೆ 10 ಬಜೆ ತಕ್ ಹಮನೆ ಪೂರಾ ಮನ್ ಲಗಾಕೆ ಹಮನೆ ಕಾಮ ಕಿಯಾ ಹೈ. ಯೇ ಹರ್ ಜಗಾ ಜಾರಿ ರಹನಾ ಹೈ. ಯೇ ಮೇರಾ ವಿನಂತಿ ಹೈ. ಇವತ್ತು ನಾವು ಪಿಎ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಹಾಗೂ ಯೂತ್ ರೆಡ್ ಕ್ರಾಸ್ ವಿದ್ಯಾರ್ಥಿಗಳು ಇವತ್ತು ಉಳ್ಳಾಲ ಬೀಚಲ್ಲಿ ಒಂದು ಸಪ್ತತಾಹಿ ಸೇವಾ ಅಂತ ಹೇಳಿ ಒಂದು ಗಾಂಧಿ ಜಯಂತಿಯ ಪ್ರಯುಕ್ತ ಒಂದು 3 ಗಂಟೆಯ ಕಾಲ ಒಂದು ಶ್ರಮದಾನ ನಾವು ಇವತ್ತು ಮಾಡಿದ್ದೇವೆ. ಇಲ್ಲಿ ಬೀಚಲ್ಲಿ ತುಂಬಾ ಪ್ಲಾಸ್ಟಿಕ್ಸ್ ಹಾಗೂ ಇನ್ನಿತರ ವಸ್ತುಗಳು ಒಂದು ವೇಸ್ಟ್ ಆಗಿ ಎಲ್ಲ ಕಡೆ ಬಿದ್ದಿತ್ತು. ಇದನ್ನೆಲ್ಲ ನಮ್ಮ ಎನ್ಎಸ್ಎಸ್ ವಾಲಂಟಿಯರ್ಸ್ ಹೆಕ್ಕಿಕೊಂಡು ಎಲ್ಲವನ್ನೊಂದು ಡಸ್ಟ್ಬಿನ್ಗೆ ಹಾಕಿದ್ದೇವೆ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿಸುತ್ತೇನೆ ಏನಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಆಗಲಿ ಇನ್ನಿತರ ಯಾವುದೇ ಡಸ್ಟ್ ಆಗಲಿ ಅದನ್ನು ಡಸ್ಟ್ಬಿನ್ನಲ್ಲಿ ಮಾತ್ರ ಹಾಕಿ ನಮ್ಮ ಸುಂದರ ಬೀಚನ್ನು ಎಲ್ರಿಗೂ ಒಂದು ಮುಕ್ತವಾಗಿ ಬಂದು ಆನಂದಿಸಲು ಅನುವು ಮಾಡಿಕೊಡೋಣ. ನಮ್ಮ ದೇಶದ ಚಿಂತನೆಗೆ ಹೆಚ್ಚು ಉಮೇದು ಕೊರ್ನ ಮಹಾತ್ಮ ಗಾಂಧಿ ಸ್ವತಂತ್ರ ಕೊಳ್ಳಲದ ಕಾಲುಡಿ ಖಾದಿಗೆ ಹೆಚ್ಚ ಒತ್ತು ಕೊಡದಿತ್ತೆರ. ಕುಡ್ಲದ ರಥವೀದಿಡುಪ್ಪನ ಖಾದಿ ಗ್ರಾಮೋದ್ಯೋಗ ಭವನಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶಾಸಕರು ವೇದ ವ್ಯಾಸ ಕಾಮತ್ ಖಾದಿದ ತೊಂದು ಪ್ರೋತ್ಸಾಹ ಕೊರಿಯರು.
ನಮ್ಮ ದೇಶದನೇ ಚಿಂತನೆಗೆ ಹೆಚ್ಚು ಉಮೇದುಕರ್ನ ಮಹಾತ್ಮ ಗಾಂಧಿ ಸ್ವತಂತ್ರ ಕೊಳ್ಳಲದ ಕಾಲುಡೆ ಖಾದಿಗೆ ಹೆಚ್ಚು ಒತ್ತು ಕೊಡದಿತ್ತೆರ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಖಾದಿ ಉದ್ಯಮಗೂ ಸಹಾಯಕರೊಂದುಲ್ಲೇರ. ಖಾದಿ ಜಾಗೃತಿ ಮೂಡಾಯರ ಜನಪ್ರತಿನಿಧಿಗಳು ಖಾದಿ ಭಂಡಾರಡು ದೆತನೊಡು ಪನ್ಪನ ಜಾಗೃತಿ ಮೂಡಾಯಿ ನಡೆದ ಅವರ ಕುಡ್ಲದ ರಥಬೀತಡುಪ್ಪನ ಖಾದಿ ಗ್ರಾಮೋದ್ಯೋಗ ಭವನಡು ಖಾದಿ ಜವಳಿದ ತೊಂದು ಉಂಬಿದುಕೊರುಂಡು. ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್, ಶಾಸಕರ ವೇದವ್ಯಾಸ ಕಾಮತ್, ಬಿಜೆಪಿ ಜಿಲ್ಲಾ ಗುರುಕಾರ್ಯರ ಸುದರ್ಶನ್ ಬೇದ್ರಬಕ, ಪಕ್ಷದ ನಾಯಕರ ಖಾದಿ ಭಂಡಾರುಡ್ದು ಖಾದಿ ವಸ್ತ್ರದ ತೊಂದು ಪ್ರೋತ್ಸಾಹ ಕುರಿಯರ. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಸ್ವದೇಶಿ ಚಿಂತನೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು. ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಪುರಸ್ಕಾರ ಅನ್ನತಕ್ಕಂಥ ಚಿಂತನೆ ಅಡಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೆಚ್ಚನ್ನು ಹಚ್ಚಿದರು. ಆ ಸಂದರ್ಭದಲ್ಲಿ ಖಾದಿ ಜಾಗೃತಿಯನ್ನು ಮಾಡಿದ್ರ ಮುಖಾಂತರ, ನೂಲು ನೇಯ್ಗೆಯ ಮುಖಾಂತರ ಜನಜಾಗೃತಿಯನ್ನು ಮಾಡಿರತಕ್ಕಂಥವ್ರು ಮಹಾತ್ಮ ಗಾಂಧಿಯವರು. ಇವತ್ತು ಮತ್ತೊಮ್ಮೆ ಮಹಾತ್ಮ ಗಾಂಧಿಯ ಕನಸುಗಳು ನನಸಾಗಬೇಕು, ರಾಷ್ಟ್ರ ಜಗದ್ವಂದಿ ಆಗಬೇಕು ಅನ್ನೋ ಪರಿಕಲ್ಪನೆ ಅಡಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಖಾದಿ ಉದ್ಯಮಕ್ಕೆ ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಖಾದಿ ಉದ್ಯಮದ ಮುಖಾಂತರ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು ಅನ್ನತಕ್ಕಂಥ ಭಾವನೆ ನರೇಂದ್ರ ಮೋದಿಯವ್ರದ್ದು. ಗಾಂಧಿ ಚಿಂತನೆಯ ಖಾದಿ ಯೋಜನೆಗೆ ಹೆಚ್ಚು ಆದ್ಯತೆಗಳನ್ನು ಕೊಡೋದ್ರ ಮುಖಾಂತರ ಖಾದಿ ಜಾಗೃತಿ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಎಲ್ಲ ಜನಪ್ರತಿನಿಧಿಗಳು ಜನರು ಹೋಗಿ ಖಾದಿ ಭಂಡಾರದಲ್ಲಿ ಖರೀದಿ ಮಾಡಬೇಕು ಅನ್ನತಕ್ಕಂಥ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇವತ್ತು ಆ ಕಾರಣಕ್ಕೋಸ್ಕರ ಗಾಂಧಿ ಜಯಂತಿಯ ನಿಮಿತ್ತ ನಾನು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತ್, ಮೇಯರ್ ಆಗಿರ್ತಕ್ಕಂಥ ಸುಧೀರ್ ಶೆಟ್ಟಿ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸುಧೀರ್ ಕನ್ನೂರ್, ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸುದರ್ಶನ್ ಮೂಡಬಿದ್ರೆ, ಬಾಕಿ ಎಲ್ಲ ನಮ್ಮ ತಂಡದೊಂದಿಗೆ ಬಂದು ಇವತ್ತು ಖಾದಿ ಅಂಗಡಿಯಲ್ಲಿ ವ್ಯಾಪಾರವನ್ನು ಮಾಡಿದ್ದೀವಿ. ಎಲ್ಲ ಜನರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ, ಬಂದು ಖಾದಿಯ ಮುಖಾಂತರವಾಗಿ ಸ್ವದೇಶಿ ಚಿಂತನೆಗೆ ಪ್ರೇರಕವಾಗಿ ನಾವು ಖಾದಿ ಭಂಡಾರದಿಂದ ವಸ್ತುಗಳನ್ನು ಖರೀದಿ ಮಾಡಬೇಕು. ಅದರ ಮುಖಾಂತರ ಮಹಾತ್ಮ ಗಾಂಧಿ ಕಂಡಿರತಕ್ಕಂಥ ಕನಸು ನರೇಂದ್ರ ಮೋದಿಯವರ ಯೋಜನೆಗೆ ಪೂರಕವಾಗಿ ನಿಲ್ಲಬೇಕು ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಪೇಜಾವರ ಕಳವಾರ್ ಸಂತ ಜೋಸೆಫ್ ರೇನ ಇಂಗ್ರೇಜ್ ಸಭಾಂಗಣಡು ದೈನಡ್ಪುನ ಕಾರ್ಯಕ್ರಮ ನಡತಂಡ. ಮುಲ್ಕಿ ಬೇದರ ಶಾಸಕರು ಉಮನಾಥ ಕೋಟ್ಯಾನ್, ಪೇಜಾವರ ಸಂತ ಜೋಸೆಫ್ ರೇನ ಇಂಗ್ರೇಜದ ಧರ್ಮಗುರು ಮಾರ್ಸೆಲ್ ಸಾಲ್ದಾನ ಕಾರ್ಯಕ್ರಮ ಉದಿಪನ ಮಲ್ತೇರ. ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ನಿಲಟ್ ಕೆಥೋಲಿಕ್ ಸಭಾ ಪೇಜಾರ್ ವಲಯ ಪೇಜಾರ್ ಘಟಕ ಬಜಪೆ ಪೆರಾರ ಪೆರ್ಮುದೆ ಗುರುಪುರ ಘಟಕ ಬೊಕ ವಲಯ ಕಾಡ್ ಇಲಾಖೆ ಕುಡ್ಲ ವಲಯದ ದುಂಬಾಲ್ತೆಡ್ ದೈನಡ್ಪುನ ಕಾರ್ಯಕ್ರಮ ಕುಡ್ಲದ ಕಳವಾರ ಸಂತ ಜೋಸೆಫ್ ರೇನ ಇಂಗ್ರೇಜಿ ಸಭಾಂಗಣ ನಡತಂಡ. ಮುಲ್ಕಿ ಬೇದ್ರ ಶಾಸಕರು ಉಮಾನಾಥ ಕೋಟ್ಯಾನ್, ಪೇಜಾವರ ಸಂತ ಜೋಸೆಫ್ ರೇನ ಇಂಗ್ರೇಜಿದ ಧರ್ಮಗುರು ಮಾರ್ಸೆಲ್ ಸಾಲ್ದನ ಕಾರ್ಯಕ್ರಮ ಉದಿಪನ ಮಲ್ತೆರ. ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಗುರುಕಾರ್ಯರ ಆಲ್ವಿನ್ ಡಿಸೋಜ ಪಾನೀರ್, ಕುಡ್ಲದ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಶ್ರೀಧರ ಪಿ ಕುಡ್ಲ, ರೇಂಜ್ ಫಾರೆಸ್ಟ್ ಆಫೀಸರ್ ರಾಜೇಶ್ ಬಾಳಿಗ, ಸುರತ್ಕಲ್ ಸೇಕ್ರೆಡ್ ಹಾರ್ಟ್ ಇಂಗ್ರೇಜಿದ ಧರ್ಮಗುರು ರಿಚರ್ಡ್ ಡಿಸೋಜ, ಕ್ಯಾಥೋಲಿಕ್ ಸಭಾ ಪೇಜಾವರ ವಲಯ ಗುರುಕಾರ್ಯರ ಸಂತೋಷ್ ಡಿಸೋಜ, ಪ್ರಧಾನ ಕಾರ್ಯಂತರ ವಿಲ್ಮಾ ಮೊಂತೆರೋ, ಬಾಳಗ್ರಾಮ ಪಂಚಾಯತ್ ಗುರುಕಾರ್ಯರ ಶಂಕರ ಜೋಗಿ, ಕಳವಾರ ಸಂತ ಜೋಸೆಫರ್ನ ಇಂಗ್ರೇಜಿ ಪಾಲನಾ ಮಂಡಲಿದ ಒತ್ತು ಗುರುಕಾರ್ಯರ ಅನಿಲ್ ಪೆರಿಸ್, ಕ್ಯಾಥೋಲಿಕ್ ಸಭಾ ಪೇಜಾವರ ಘಟಕ ಗುರುಕಾರ್ಯರ ಜಾರ್ಜ್ ಡಿಸೋಜ, ಉದ್ಯಮಿ ಡಾನಿ ಸುವಾರಿಸ್, ಕಳವರ್ ಸಂತ ಜೋಸೆಫ್ ರೇನ ಇಂಗ್ರೇಜಿ ಕಾರ್ಯಂತರ ಫಿಲೋಮಿನಾ ಮಸ್ಕರೇನಸ್, ಬುಲೆಚಿಲ್ಪರ ಬೆನ್ನಿದಾರ ಮೇರಿ ಪತ್ರವ, ಆರ್ಎನ್ಟಿ ರಾಬರ್ಟ್ ರೇಗು ಬಜಪೆ, ಕ್ಯಾಥೋಲಿಕ್ ಸಭಾ ಕುಡ್ಲ ಘಟಕದ ದುಂಬದ ಗುರುಕಾರ್ಯರ ರಾಲ್ಫಿ ಡಿಸ್ಕೋಸ್ಟ ಪಾಲ್ಗೊಂಡಿರ. ಕ್ರೈಸ್ತ ಸಮುದಾಯದ ಸಂಘಟನೆ ಹಾಗೂ ಅವರ ಸುಖ ಕಷ್ಟಗಳಲ್ಲಿ ಭಾಗವಹಿಸಬೇಕು, ಅವರ ಸುಖ ಕಷ್ಟಗಳನ್ನು ಕೇಳಬೇಕು, ಅಶಕ್ತರಿಗೆ ನೆರವಾಗಬೇಕು, ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಕೆಥೋಲಿಕ್ ಸಭಾ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭವಾಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಮಿತ್ರರು ಮತ್ತು ಮಾಜಿ ಕೆಥೋಲಿಕ್ ಸಭಾ ಅಧ್ಯಕ್ಷರಾದ ನಮ್ಮ ರಾಣಿ ರಾಫ್ ಡಿಕೋಸ್ಟ, ಅವರ ಅಣ್ಣ ಸಹ ಬರಬೇಕಿತ್ತು, ಅವ್ರು ಬರಲಿಲ್ಲ, ಅವ್ರು ಸ್ವಲ್ಪ ಹುಷಾರಿಲ್ಲ. ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಕಳೆದ 5 ವರ್ಷಗಳ ಹಿಂದೆ ನಾನು ಶಾಸಕನಾಗಿ ಈ ಭಾಗದ ದೇವರ ಅನುಗ್ರಹ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದೆ.
ನನ್ನ ಆಯ್ಕೆಯಾಗಿ ಬಂದ ಮೇಲೆ ನನಗೆ ಗೊತ್ತಿದೆ ನಾನು ಯಾಕೆ ಆಯ್ಕೆ ಮಾಡಿದ್ದೀನಿ ನೀವು ಅಂತ. ಯಾಕಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು ಸರ್ಕಾರದಿಂದ ತಂದು ನೀವು ಮಾಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವರು ಮಾಡಿದ್ದಾರೆ ಅಂತ ಹೇಳಿಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದೆ. ನಾನು ಅವತ್ತಿನಿಂದ ನನ್ನ ಕಚೇರಿಗೂ ಸೇವಕ ಅಂತ ಹೆಸರು, ಸೇವಕನಾಗಿ ನಿಮ್ಮ ವಿನಮ್ರ ಸೇವಕನಾಗಿ 5 ವರ್ಷಗಳಿಂದ ಈ ಕ್ಷೇತ್ರದ ಸೇವೆ ಮಾಡಿದ್ದಕ್ಕೆ ಇನ್ನೊಂದು 5 ವರ್ಷ ನೀವು ಕೆಲಸ ಮಾಡಬೇಕು ಅಂತ ನಾನು ಆಯ್ಕೆ ಮಾಡಿದ್ದೆ. ಒಬ್ಬ ಜನಪ್ರತಿನಿಧಿ ಆದವನು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಮಾತ್ರ ಅದನಿಗೆ ಒಂದು ಪಕ್ಷದ ಸಿದ್ಧಾಂತ ಇರಬೇಕು. ಚುನಾವಣೆ ಮುಗಿದ ಬಳಿಕ ಯಾರೇ ಇಲ್ಲ, ಅದು ಗ್ರಾಮ ಪಂಚಾಯತ್ ಸದಸ್ಯ ಇರಲಿ, ತಾಲೂಕು ಪಂಚಾಯತ್ ಸದಸ್ಯ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಶಾಸಕ ಇರಲಿ, ಸಂಸದ ಇರಲಿ, ಗೆದ್ದ ಆದ ಬಳಿಕ ಇಡೀ ಕ್ಷೇತ್ರದ ಜನತೆ ಜನಪ್ರತಿನಿಧಿ ಅಂತ ತಾನು ಅಂದುಕೊಳ್ಬೇಕು. ಎಲ್ಲರ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು, ಎಲ್ಲರೂ ಕೆಲಸ ಮಾಡುವುದಕ್ಕಾಗಿ ನನ್ನನ್ನು ಕಳಿಸಿದ್ದಾರೆ ಎಂಬ ಭಾವನೆ ನಮ್ಮಲ್ಲಿದ್ದಾಗ ಅಲ್ಲಿ ಜಾತಿ ಮತ ಪಕ್ಷ ಭೇದ ಯಾವುದು ಬರುವುದಿಲ್ಲ. ಬಹುಶಃ ಅರಣ್ಯ ಇಲಾಖೆ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಬಂದಾಗ ನಾವು ಈ ಒಂದು ಸಸಿ ನೆಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಪ್ರತಿಯೊಂದು ವೇದಿಕೆಯನ್ನು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಪ್ರತಿ ವರ್ಷ ನೀವು ಇಷ್ಟಿಷ್ಟು ಕೋಟಿ ಗಿಡ ನೆಡ್ತೀರಿ, ಆ ಸಸಿ ಎಲ್ಲಿ ಹೋಗುತ್ತೆ ಅಂತ. ಆದರೆ ಕಳೆದ 77 ವರ್ಷಗಳ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಆ ಸಮಯದಲ್ಲಿ ನಮ್ಮ ಭೂಮಿಯಲ್ಲಿ ನಮಗೆ ಅಂದರೆ ಒಟ್ಟು ಜಿಯೋಗ್ರಫಿಕಲಿ 42-50% ಫಾರೆಸ್ಟ್ ಇತ್ತು. ಇವತ್ತು ನಾವು 22% ಬಂದಿದ್ದೇವೆ. ಅಂದರೆ ಈಗ ನೀವು ಕೂತಲ್ಲಿ ಮೇಲೆ ತಿರುಗೋ ಫ್ಯಾನಿಗೆ ಏನು ವಿದ್ಯುತ್ ಬರ್ತದೆ, ಆ ಒಂದೊಂದು ಯೂನಿಟ್ ವಿದ್ಯುತ್ತಿಗೂ ಒಂದೊಂದು ಮರ ಅದು ಕಡಿತರಾಗಿ ಹೋಗಿದೆ ಅಂತ ಲೆಕ್ಕ. ನಮ್ಮ ರಸ್ತೆ ಇರ್ಬೋದು, ನಮ್ಮ ಎಲ್ಲ ಅಭಿವೃದ್ಧಿಯ ದೆಸೆಯಲ್ಲಿ ನಾವು ಪರಿಸರವನ್ನು ಅರಣ್ಯವನ್ನು ನಾಶ ಮಾಡಿಕೊಂಡೇ ನಾವು ಅಭಿವೃದ್ಧಿ ಹೊಂದಿದ್ದೇವೆ. ಯಾಕಂದರೆ ಪರಿಸರನ ಉಳಿಸ್ಕೊಂಡು ಅಭಿವೃದ್ಧಿ ಪಡಲಿಕ್ಕೆ ಸಾಧ್ಯ. ಆದರೆ ಇವತ್ತು ನಾವು ಯಾಕೆ ಈ ಒಂದು ವರ್ಷಕ್ಕೆ ನಾವು 5 ಕೋಟಿ ಸಸಿಯನ್ನು ಬೆಳೆಸ್ತೇವೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ 5 ಕೋಟಿಯಲ್ಲಿ ಒಂದು 3-3.5 ಕೋಟಿ ಸಸಿ ಉಳಿಬೋದು. ಆದರೆ 5ಕ್ಕಿಂತ ಹೆಚ್ಚು ಕೋಟಿ ಮರಗಳನ್ನು ನಾವು ಕಡಿತೇವೆ. ಇವತ್ತು ಪ್ರತಿ ಒಂದೊಂದು ಪ್ರಾಜೆಕ್ಟ್ ಆದಾಗಲೂ ಲಕ್ಷಾಂತರ ಮರಗಳನ್ನು ಕಡಿಯುವಂತ ಒಂದು ರಸ್ತೆ ವಿಸ್ತರಣೆ ಆದರೆ 100 ಕಿಲೋಮೀಟರ್ ರಸ್ತೆ ವಿಸ್ತರಣೆ ಆಗ್ತದೆ, ಒಂದು ಏರ್ಪೋರ್ಟ್ ಆಗ್ತದೆ, ಒಂದು ಬೇರೆ ರೈಲ್ವೆ ಟ್ರ್ಯಾಕ್ ರೈಲ್ವೆ ಸ್ಟೇಷನ್ ಆಗ್ತದೆ, ಇನ್ನೊಂದು ಫ್ಲೈಓವರ್ಸ್ ಆಗ್ತದೆ. ಇನ್ನು ಖಾಸಗಿಯಾಗಿ ಮಂಗಳೂರು ನಗರ ನೋಡಿ, 2000ರಲ್ಲಿ ಮಂಗಳೂರು ನಗರದಲ್ಲಿ ಶೇಕಡ 14% ಗ್ರೀನರಿ ಇತ್ತು. 2010ಕ್ಕೆ ಬರುವಾಗ 10% ಬಂತು, 2021 ಬರುವಾಗ ಅದು 8% ಬಂತು. ಈಗ ಬಹುಶಃ ಕೆಲವೊಂದು ವಾರ್ಡ್ಗಳಲ್ಲಿ 0.5% ಗ್ರೀನ್ ಕವರ್ ಇದೆ. ಅಂದರೆ ಅಷ್ಟು ಮರಗಳಂದರೆ ಡೆವಲಪ್ಮೆಂಟ್ ಆಗುವಾಗ ನಾವು ನಮ್ಮ ಯೋಚನೆ ಏನಂತ ಹೇಳಿದ್ರೆ, ನಾವು ಅಭಿವೃದ್ಧಿ ದೆಸೆಯಲ್ಲಿ ಮರಗಿಡಗಳಿಂದ ನಮ್ಗೆ ತೊಂದರೆ ಆಗ್ತದೆ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ತೇವೆ. ಕುಟ್ಲದ ಲಲಿತ ಕಲಾ ಸದನದ ಹಿರಿಯ ನಾಟ್ಯಗುರು ಕರ್ನಾಟಕ ಕಲಾಶ್ರೀ ಗುರು ಪ್ರೇಮನಾಥ್ ಐತಾರ ಕೋಡಿ ಕಲ್ದಾರನ ಇಲ್ಲಡ್ತಿರಿಯರ್ ಗುರು ಪ್ರೇಮನಾಥ್ ಕರೆದು ಪೊಯ್ನೇಕ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತದ ಗುರುಕಾರ್ಯರುಬಕ ಸರ್ವ ಸದಸ್ಯರು ಶ್ರದ್ಧಾಂಜಲಿ ಸಂದಾದರ. ಕುಡ್ಲದ ಲಲಿತ ಕಲಾ ಸದನದ ಹಿರಿಯ ನಾಟ್ಯಗುರು ಕರ್ನಾಟಕ ಕಲಶ್ರೀ ಗುರು ಪ್ರೇಮನಾಥ ಐತರ ಕೋಡಿ ಕಲ್ದಾರನ ಇಲ್ಲಡ್ತಿರಿಯರ್ ಸಾರತ್ತ ಒರ್ಮನು ತಶ್ವತ್ತ ಒಂಜೇಟಾರ್ ಲಲಿತ ಕಲಾ ಸದನ ಸುರುಮಂತದಿತ್ತರ. ಕರ್ನಾಟಕ ರಾಜ್ಯದ ಸಂಗೀತ ನೃತ್ಯ ಅಕಾಡೆಮಿದ ಕರ್ನಾಟಕ ಕಲಾ ತಿಲಕ ಪ್ರಶಸ್ತಿ ಪ್ರತಿಷ್ಠಿತ ನೃತ್ಯ ಕಲಾ ವಿದ್ಯಾನಿಧಿ ನೃತ್ಯ ಕಲಾ ಪ್ರಭಾಕರ ನೃತ್ಯ ಕಲಾ ಸಾಗರ ದೆಹಲಿ ಕರ್ನಾಟಕ ಸಂಘದ ನೊಬೆಲ್ ಮ್ಯಾನ್ ಅವಾರ್ಡ್ ಇಂಚ ಪಾಕ ಪ್ರಶಸ್ತಿಲೇನ ಅರ್ಪಡಿತರ. ಗುರು ಪ್ರೇಮನಾಥ್ ಕರೆದು ಪೊಯ್ನೇಕ ಕರ್ನಾಟಕ ಕರಾವಳಿ ನೃತ್ಯ ಕಲಾ ಪರಿಷತ್ತದ ಗುರುಕಾರ್ಯರುವಕ ಸರ್ವ ಸದಸ್ಯರು ಶ್ರದ್ಧಾಂಜಲಿ ಸಂದಾದಿರ. ನಮ್ಮ ಸಂಸ್ಕೃತಿಯಡು ಮಣ್ಣಗ ಅಪ್ಪೇಡ್ದು ಬೊಕ್ಕದ ಸ್ಥಾನ ಕೊಡುತ್ತ ರೈತರು ಬುಲೆ ಬುಲೆ ಪಾಂಡ ಮಾತ್ರ ಬಾಕಿದಕ್ಕಲಿಗೆ ನುಪ್ಪು ತಿಕ್ಕೊಂಡು ಕುಡ್ಲ ಕೇಂದ್ರ ಸಹಾಯಕ ಪೊಲೀಸ್ ಕಮಿಷನರ್ ಎಸ್ ಮಹೇಶ್ ಕುಮಾರ್ ಪಂತಿರ. ಕುಡ್ಲದ ಬಿಲ್ಲವ ಸೇವಾ ಸಮಾಜ ಗರೋಡಿದ ಕೆಸರ್ಡ್ ಕಂಡುಡೊಂಜಿದಿನ ಕಾರ್ಯಕ್ರಮ ಉದಿಪನುಡು ಆರು ಪಾತಿರಿಯರ್. ಬಿಲ್ಲವ ಸೇವಾ ಸಮಾಜ ಗರೋಡಿ ಕಂಕನಾಡಿದ ನೆಲೆಟ್ಟು ಕೋಟಿ ಚೆನ್ನೆಯ ಕರೆಟ್ಟು ಕೆಸರಡು ಕುಡೊಂಜಿ ದಿನ ಕಾರ್ಯಕ್ರಮ 30ನೇ ವರ್ಷದ ಸಂಭ್ರಮ ಐತಾರ ಟಣ್ಯಾದಿತ್ತಂಡ. ದುಂಬತ್ತ ಕಂಕನಾಡಿ ಬ್ರಹ್ಮ ಪೈದರ್ಕಳ ಗರೋಡಿಡು ಪ್ರಾರ್ಥನೆ ಮಲ್ತದ ಪ್ರಸಾದದೆತ್ತೊಂದು ಬತ್ತದ ಸಾಯಿ ಮಂದಿರ ಕೈತಲು ಕಾರ್ಯಕ್ರಮ ನಡತಂಡ. ಸಂಘದ ಪಣವದ ಅಧಿಕಾರಿ ಚಂದ್ರಹಾಸ ಪೂಜಾರಿ ಎತ್ಕೊಂಡಿರ. ಸಂಘದ ಗುರುಕಾರ್ಯರ ದಿನೇಶ್ ಅಂಚನ್ ಗುರುಕಾರ್ಮೆಡ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರ ಎಚ್ಎಸ್ ಸಾಯಿರಾಂಬುಕ ಬಿನ್ನೆರ್ ತೊಡರಪತ್ತ
ಪಟಕದ ಪಿಂಗಾರ್ ಅರಳ್ತದ ನಾರಾಯಣ ಗುರುಕುಲನ ಪಟಕು ಪುರ್ಪ ಪಾಡ್ದ ಕಾರ್ಯಕ್ರಮ ಉದಿಪನ ಮಲ್ತೆರ ಕುಡ್ಲ ಕೇಂದ್ರ ಸಹಾಯಕ ಪೊಲೀಸ್ ಕಮಿಷನರ್ ಎಸ್ ಮಹೇಶ್ ಕುಮಾರ್ ಮಲ್ಲಪಿನ್ನರ ಅದು ಪಾಲ್ದಿತ್ತೊಂದು ಪಾತಿರ್ದ ನಮ್ಮ ಸಂಸ್ಕೃತಿಡ್ ಮಣ್ಣಗ ಅಪ್ಪೆಡ್ದು ಬೊಕ್ಕದ ಸ್ಥಾನ ಕೊಡ್ತ ಕೃಷಿ ಪ್ರಧಾನ ಭೂಮಿಗ ಪೂಜೆ ಮಲ್ತದೆ ಕೃಷಿ ಮಲ್ಪುವ ಬೆನ್ನಿ ಸಾಕುಲಿದ ಕಂಡನ ನವರಿ ಉಂಡ ಇಜ್ಜ ರೈತೆ ಬುಲೆ ಬುಲೆ ಪಾಂಡ ಮಾತ್ರ ಬಾಕಿದ ಕ್ಲಿಗ ನುಪ್ಪು ತಿಕ್ಕೊಂಡೊಂದು ಪಂಡ್ಯರ ನಾರಾಯಣಗುರು ಯುವ ವೇದಿಕೆದ ಸಲಹಾ ನಿರ್ದೇಶಕರು ಪ್ರೊಫೆಸರ್ ಎಂ ಎಸ್ ಕೋಟ್ಯಾನ್ ಪಾತಿರ್ದ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಬಾಲೆಲ್ ನಂಜ ಒಟ್ಟು ಸೇರಿದ ಕಾರ್ಯಕ್ರಮ ಮಲ್ತದೆರ ನನ್ನ ಮಿತ್ತಗ್ಲ ಇಂಚಿನ ಕಾರ್ಯಕ್ರಮ ನಡಪಡ ಬ್ರಹ್ಮ ಬಯದಿರ್ಲನ ಆಶೀರ್ವಾದ ಒಪ್ಪಡಂದ ಎಡ್ಡೆಪು ಬಯಕಿಯರ ಕುಡ್ಲಾ ಕೂಳೂರು ಕಂಬಳ ಸಮಿತಿದ ಗುರ್ಕಾರ್ಯರ ದುಂಬುದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾತಿರ್ದ ಹಿರಿಯಕ್ಲಿಗ ದುಂಬುದೇನ ನೆಂಪು ಮಲ್ತೊನ್ಯರೆ ಜವನರಿಗೆ ಕೃಷಿ ಬದುಕನ ತೀರ್ಪಾಯರೆ ನಗರುಡು ಇಟ್ಟ ಕಾರ್ಯಕ್ರಮ ಸಾಂಸ್ಕೃತಿಕವಾದ ಬಾರಿ ಗಟ್ಟಿ ಉಪ್ಪುನ ಜಿಲ್ಲೆಡ ಇಂಚಿನ ಕಾರ್ಯಕ್ರಮ ಇತ್ತ ಏತು ನಡೆದೊಂದುಂಡೊಂದು ಪಂಡ್ಯರ ಬಿಲ್ಲವ ಸಮಾಜ ಸೇವಾ ಸಂಘ ಗರುಡಿದ ಗುರ್ಕಾರ್ಯರ ದಿನೇಶ್ ಅಂಚನ್ ಗುರ್ಕಾರ್ಮಿದ ಪಾತಿರ ಪಂಡದ ಒಂದು ಬಜ್ಜಿ ಗೊಬ್ಬುಗು ಬಿಡದತ್ತು ನಮ್ಮ ಮಾತ ಒಟ್ಟು ಸೇರಡು ಒಗ್ಗಟ್ಟಾವಡೊಂದು ಈ ಕಾರ್ಯಕ್ರಮ ಮಲ್ದಾಂದ ಪಂಡ್ಯರ ಸುರತ್ಕಲ್ ಗುರು ಚಾರಿಟೇಬಲ್ ಟ್ರಸ್ಟ್ದ ದಯಾನಂದ ಎಂ ಆದಿಮಾಯ ದೇವಸ್ಥಾನದ ದಯಾನಂದ ಪೂಜಾರಿ ಕಂಕನಾಡಿ ಗರುಡಿದ ಗಂಗಾಧರ ಶಾಂತಿ ಗೆಜ್ಜಗಿರಿ ಕ್ಷೇತ್ರದ ದೀಪಕ್ ಕೋಟ್ಯಾನ್ ಮಹಾನಗರ ಪಾಲಿಕೆ ಸದಸ್ಯರ ಚಂದ್ರಶೇಖರ ವಿಶ್ವನಾಥ ಬೊಕ ಅನಿಲ್ ಕುಮಾರ್ ಗರುಡಿದ ಮ್ಯಾನೇಜರ್ ವಿಠಲ ಅಮೇವು ವಿಶ್ವ ಹಿಂದೂ ಪರಿಷತ್ ನಾಗೂರಿದ ಜಯಂತ ಕೋಟ್ಯಾನ್ ಜಪ್ಪು ಮುಗೇರ್ ನಾರಾಯಣ ಗುರುಮಂದಿರದ ನಾಗರಾಜ ಬಿವಿ ಸಂಘದ ಗೊಬ್ಬುದ ಸಂಚಾಲಕರು ಉಮೇಶ್ ಸಾಲ್ಯಾನ್ ಪ್ರಧಾನ ಕಾರ್ಯಂತರ ವಿಶ್ವನಾಥ ದುಂಬುದ ಗುರ್ಕರ್ ಲೈನ ವಸಂತ ಪೂಜಾರಿ ಗೋಪಾಲ ಪೂಜಾರಿ ಭರತೇಶ ಅಮೀನ್ ಮೋಹನ ಪಡೇಲ್ ಪ್ರಭಾಕರ ಅಮೀನ್ ಧರ್ಮಪಾಲ ಕಂಕನಾಡಿ ಮಹಾಬಲ ಪೂಜಾರಿ ಪಾಲ್ದಿತುಂಡರ ಎಸ್ ಮಹೇಶ್ ಕುಮಾರ್ ಬಾವುಟಯ್ಯರಾದ ಗೊಬ್ಬುಗು ಚಾಲನೆ ಕುರಿಯರ ಬಿನ್ನಿರ ಕೆಸರ್ತ ಕಂಡ ಕೋಟಿ ಚೆನ್ನಯ್ಯ ಕರೆಕ್ ಪೇರ್ಮೈತೆರ ನಮ್ಮ ಸಂಸ್ಕೃತಿಯಲ್ಲಿ ಮಣ್ಣಿಗೆ ತಾಯಿಯ ನಂತರ ಸ್ಥಾನವನ್ನು ಕೊಡ್ತೀವಿ. ಆ ಮಣ್ಣಿನ ಸ್ಪರ್ಶದಿಂದ ಆ ಮಣ್ಣಿನಲ್ಲಿ ಆಗತಕ್ಕಂಥ ಬೆಳವಣಿಗೆಯಿಂದ ನಮ್ಮ ಜೀವನ ನಡೆಯುತ್ತದೆ. ಹಾಗಾಗಿ ಆ ಮಣ್ಣಿಗೆ ತಾಯಿಯ ನಂತರ ಸ್ಥಾನವನ್ನು ಕೊಟ್ಟಿರುವಂಥ ಸಂಸ್ಕೃತಿ ನಮ್ಮದು. ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ಆ ಬೆಳೆಯತಕ್ಕಂಥ ಬೆಳೆಗಳಲ್ಲಿಗೆ ಮಣ್ಣನ್ನು ಪೂಜೆ ಮಾಡಿ ನಾವೆಲ್ಲವನ್ನು ಪ್ರಾರಂಭ ಮಾಡ್ತೇವೆ. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಯುವ ಇಂದಿನ ಪೀಳಿಗೆಯವರು ಯಾವ ರೀತಿ ಕೃಷಿ ಪ್ರಧಾನವಾದ ಸಮಾಜದಲ್ಲಿ ಬದುಕಿ ನಮ್ಮನ್ನೆಲ್ಲ ಬೆಳೆಸಿದ್ರು, ಹೇಗೆ ಅವರು ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ರು ಅಂತ. ಯಾಕೆಂದರೆ ರೈತ ಬೆಳೆ ಬೆಳೆದಾಗ ಮಾತ್ರ ಉಳಿದವರಿಗೆ ಅನ್ನ ಸಿಗುವಂಥ ಸಾಧ್ಯತೆ ಇದೆ. ಆ ಅನ್ನವನ್ನು ಹೇಗೆ ಬೆಳೀತಿದ್ರು, ಅದರ ಕಷ್ಟ ಹೇಗಿತ್ತು ಅಂತೇಳಿ ಒಂದು ಆಟದ ಮೂಲಕ ಮೂಲಕ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಇಂದಿನ ಸಂಘಗಳಿಂದ ಆಗ್ತಾ ಇದೆ. ಹಿರಿಯಾಕ್ಲೆಗೆ ದುಮ್ಮದೇನು ನೆನಪು ಮನಪಂಚಿನ ಕೆಲಸ, ಜವನರಿಗೆ ಈ ಕೃಷಿ ಬದುಕನ್ನು ಪರಿಚಯ ಮನಪಂಚಿನ ಪ್ರಾಮಾಣಿಕ ಪ್ರಯತ್ನ ಬಿಲ್ಲವ ಸೇವಾ ಸಮಾಜದಕ್ಕೆ ಮಂತದೇರ್ಮಲು ಇನ್ನು ಪ್ರಾಯಶಃ ಈ ರೀತಿದ ಕೆಸರಡು ದಿನ ಕೆಸರಡು ಕುಡುಂಜಿ ದಿನ ಪನ್ಪಂಚಿನ ಕಾರ್ಯಕ್ರಮ ಇಜ್ಜಿಂಡ ನಮ್ಮ ಮಣ್ಣದ ಗುಣ ಈ ಕೃಷಿ ಬದುಕದ ಪ್ರಾಮುಖ್ಯತೆ ನಮ್ಮ ಸಂಸ್ಕೃತದ ಪರಿಚಯ ಪ್ರಾಯಶಃ ನನ್ನ ದುಂಬದ ಜನಾಂಗಕ್ಕೆ ಆವಂದೊಂದು ಪಂಪಂಚಿನ ಒಂದು ಕಾಲಘಟ್ಟಡು ಈ ರೀತಿದ ಕಾರ್ಯಕ್ರಮಗಳು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ಭಾಗಡ ಆವಂದುಂಡು. ವಾರ್ತಾ ಮಾಡಲಿನ ಸಂಘ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜನಶಿಕ್ಷಣ ಟ್ರಸ್ಟ್ ಒಟ್ಟಾದ ಹರೇ ಕಳಡು ದಕದಿನ ಪ್ಲಾಸ್ಟಿಕ್ ಒಟ್ಟು ಮಲ್ಪನ ಕಾರ್ಯಕ್ರಮ ನಡಪಾಯರ ಪ್ಲಾಸ್ಟಿಕ್ ಕನತಿನ ಕ್ಲಿಗೂ ಒಟ್ಟು 1200 ಕಿಲ ಅರಿಪಟ್ಟದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರನ ಸಂಘ ಉಳ್ಳಾಲ ತಾಲೂಕು ಪತ್ರಕರ್ತರನ ಸಂಘ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬಗ್ಗ ಜನಶಿಕ್ಷಣ ಟ್ರಸ್ಟ್ದ ಒಟ್ಟು ಸಿರಿಗಿಡ ದಕ್ಕಿದಿನ ಪ್ಲಾಸ್ಟಿಕ್ ಒಟ್ಟು ಮಲ್ಪನ ಅಭಿಯಾನ ಕಾರ್ಯಕ್ರಮ ಹರೇಕಳ ಗ್ರಾಮ ಪಂಚಾಯತ್ ಸಭಾಂಗಣ ನಡೆತಂಡ 110 ಕಿಲ 520 ಗ್ರಾಂ ಪ್ಲಾಸ್ಟಿಕ್ ಒಟ್ಟಾದಿತ್ತದ ಪ್ಲಾಸ್ಟಿಕ್ ಕನತಿನ ಕ್ಲಿಗೆ ಒಟ್ಟು 1200 ಕಿಲ ಅರಿಪಟ್ಟಿಯರ ಪ್ಲಾಸ್ಟಿಕ್ ಗಲಸುನೇಕ ಎದುರಾದ ಜಾಗೃತಿ ಅಭಿಯಾನದಲ್ಲಿ ಕೊಡು ಸಾರ್ವಜನಿಕರ ಕನಪುನ 100 ಗ್ರಾಂ ಹುಡ್ದು 500 ಗ್ರಾಂ ಮುಟ್ಟದ ಪ್ಲಾಸ್ಟಿಕ್ಗೆ 1 ಕಿಲ ಅರಿ
ಐನೂತ್ ಗ್ರಾಮರ್ದು ಮಿತ್ತ ಪ್ಲಾಸ್ಟಿಕ್ ಅನತಿನ ಜನಕ್ಲಿಗ ಐನು ಕಿಲ ಅರಿ ಬೊಕ ಒಂಜಿ ಕಿಲೋ ದಿಚ್ಚ ಪ್ಲಾಸ್ಟಿಕ್ ಅನತಿನಕ್ಲಿಗ ಪತ್ತು ಕಿಲ ಅರಿ ಪಟ್ಟುವಾಂದ ತೆರಿಪಾದಿತ್ತಂಡ ಅಂಚಾದ ಹರೇಕಳ ಗ್ರಾಮ ಪಂಚಾಯತ್ ಇಂದಿಕ ಎಡ್ಡೆ ಗುಮನ ಕೊಡ್ತೇರ. ಉಳ್ಳಾಲ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯತೋನಾಧಿಕಾರಿ ಶೈಲ ಕಾರ್ಯಕ್ರಮ ಉದಿಪನ ಮಲ್ತದ ಎಟೇಪು ಬಯಕಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಬೊಕ ಜನ ಶಿಕ್ಷಣ ಟ್ರಸ್ಟ್ ನಿರ್ದೇಶಕರ ಶೀನಾ ಶೆಟ್ಟಿ ಕಾರ್ಯಕ್ರಮ ಉದ್ದೇಶದ ಪಾತಿರಿಯರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರ ಶ್ರೀನಿವಾಸ ನಾಯಕ್ ಇಂದಾಜೆ ಗುರ್ಕಾರ್ಮೆ ವಹಿಸದ ಕಾರ್ಯಕ್ರಮದ ಬಗ್ಗೆ ಪಾತಿರಿಯರ. ಮುಡಿಪು ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರ ಕೃಷ್ಣಮೌಲ್ಯ, ಹರೇಕಳ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಗುಲಾಬಿ, ಒತ್ತು ಗುರ್ಕಾರ್ಯರ ಅಬ್ದುಲ್ ಮಜೀದ್, ಈ ದುಂಬುದ ಗುರ್ಕಾರ್ಯರ ಬದ್ರುದ್ದೀನ್, ದುಂಬುದ ಗುರ್ಕಾರ್ಯರ ಅನಿತಾ, ದೇರ್ಲಕಟ್ಟೆ ಶಿವಾಸ್ ಕಾಲೇಜ್ದ ಪ್ರಿನ್ಸಿಪಾಲರ ರುಬೀನಾ ಸೋನ್ಸ್, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಗುರ್ಕಾರ್ಯರ ವಸಂತ ಎನ್ ಕೊಣ ಜಬಿನ್ನರಾದ ಪಾಲ್ದು ತೊಂಡಿರ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೆ ಈವನ್ ಗ್ರಾಮಗಳಲ್ಲೂ ಕೂಡ ಎಂತಾದ್ರೆ ಒಂದು ಇಂಟೀರಿಯರ್ ವಿಲೇಜ್ ಇದೆ ಅಲ್ಲೂ ಕೂಡ ನಾವು ಪ್ಲಾಸ್ಟಿಕ್ ಬಳಕೆ ಇರ್ಬೋದು ಮತ್ತೆ ಅದರ ತ್ಯಾಜ್ಯ ಇರ್ಬೋದು ಅದು ಕೂಡ ಅದರ ಪ್ರಮಾಣ ದಿನ ದಿನ ಹೆಚ್ಚಾಗ್ತಾ ಇರೋದಂತೂ ಎಲ್ಲರಿಗೂ ಕೂಡ ಒಂದು ಕಳವಳಕಾರಿ ಆದಂತಹ ಸಂಗತಿ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಮನುಷ್ಯರಿಗೆ ಎಷ್ಟು ಇದು ಮಾರಕ ಇದೆಯೋ ಪ್ಲಾಸ್ಟಿಕ್ ಬಳಕೆಯಿಂದ ಹಾಗೆ ಪ್ರಕೃತಿ ಮತ್ತೆ ನಮ್ಮ ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಕೂಡ ಅದಕ್ಕೆ ಹೊರತಾಗಿಲ್ಲ. ಅದು ನಮಗೆ ಎಲ್ಲ ಹೆಚ್ಚಿನ ಮಾಹಿತಿ ನಮಗಿದೆ ಯಾಕಂದ್ರೆ ನಾವೆಲ್ಲ ಈಗ ಮಾಧ್ಯಮಗಳ ಮೂಲಕ ಸಾಮಾಜಿಕ ಮಾಧ್ಯಮಗಳ ಮೂಲಕ ಎಲ್ಲರಿಗೂ ಕೂಡ ಮಾಹಿತಿ ಇದೆ. ಆ ಮಾಹಿತಿ ಇದೆ ಅಂದ್ರೆ ಅದನ್ನ ಒಂದು ಜಾಗೃತಿಯಾಗಿ ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಸಮಾಜದ ಪಡೆಯನೇನ ಸಮಾಜಕ್ಕೂ ಅರ್ಪಣೆ ಮಲ್ಪನ ಮಲ್ಲ ಜವಾಬ್ದಾರಿ ವರವು ಕಲ್ಪನಕ್ಲ ಮಿತ್ತುಂಡೊಂದು ಸೋದೆ ಮಠಾಧೀಶರ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಪಂತೆರ. ಕುಂದಾಪುರಡು ಯಕ್ಷಗಾನ ಕಲಾರಂಗ ಒಡಿಪದ ವಿದ್ಯಾಪೋಷಕ್ ವಿನಮ್ರ ಸಹಾಯ ರಡ್ಡಸರ ತೆರತ್ಮೂಜಿ ಕಾರ್ಯಕ್ರಮ ನಾರು ಉದಿಪನ ಮಂತೆರ. ಯಕ್ಷನಿಧಿ ವಿದ್ಯಾಪೋಷಕ ಯಕ್ಷ ಶಿಕ್ಷಣದ ಉದ್ದೇಶದ ಒಂದು ಕಾರ್ಯಡುಪನ ಯಕ್ಷಗಾನ ಕಲಾರಂಗ ಒಡಿಪದ ವಿದ್ಯಾಪೋಷಕ್ ವಿನಮ್ರ ಸಹಾಯ ಕಾರ್ಯಕ್ರಮ ರಡ್ಡಸರ ತೈರತ್ಮೂಜಿ ಐತಾರ ಕುಂದಾಪುರ ಶಾಸ್ತ್ರ ಸರ್ಕಲ್ದ ಆರ್ಎನ್ ಶೆಟ್ಟಿ ಸಭಾಭವನ ನಡೆತಂಡ. ಕಾಡೆ ನಡೆತಿನ ಉದಿಪನ ಲೇಸುಡು ಯಕ್ಷಗಾನ ಕಲಾರಂಗದ ಒತ್ತು ಗುರುಕಾರ್ಯರ ಬಿಜಿ ಶೆಟ್ಟಿ ಮಾತ್ರನ್ನ ಎತ್ಕೊಂಡು ಪಾತಿಡ್ದು ಕನ್ನಡ ಮಾಧ್ಯಮ ಶಾಲೆಡ್ ಕಲ್ತಿನ ಎನ್ಪ ಶೇಕಡೋಡ್ದು ಹೆಚ್ಚ ಮಾರ್ಕ್ದೆತ್ತಿನ ಬಡವಿರ ಜೋಕ್ಲಿಗ್ ವಿದ್ಯಾಪೋಷಕ್ ವಿನಮ್ರ ಸಹಾಯ ಒದಗಾವೊಂದಿಲ್ಲ ಇಡಮುಟ್ಟ ನಾಲ್ಕರ ಸಾವಿರದಲ್ಲ ಹೆಚ್ಚ ಜೋಕ್ಲಿಗ ದಾನಿಲೆನ ಪೋಷಕರನ ಸಾಯುಡು ಒರಂಬು ಕೋಟಿಡ್ದು ಹೆಚ್ಚ ಪಣವು ಖರ್ಚು ಮಲ್ದಣಂದು ಪಂಡಿರ. ಯಕ್ಷಗಾನ ಕಲಾರಂಗ ಉಡಿಪದ ಗುರ್ಕಾರ್ಯರ ಎಂ ಗಂಗಾಧರ ರಾವ್ ಗುರ್ಕಾರ್ಮಿಡ ಸೋದೆ ಮಠಾಧೀಶರ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಕಾರ್ಯಕ್ರಮ ಉದಿಪನ ಮಲ್ತಿರ. ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡದು ವಿದ್ಯಾರ್ಥಿ ಜೀವನಡು ಪ್ರತಿಯೊರಿಯ ಗಿಯರ್ ಇಷ್ಟ ಎಡ್ಡೆಂದು ತೋಜಂಡ ಅಕ್ಲಿನ ಅನುಕರಣೆ ಮಲ್ಪಿಯರ ಅನುಕರಣೆ ನಿಕ್ಲಿನ ಗೆಲ್ಮೆಗ ಮಾರಕ ಅನುಕರಣೆ ಬುಡ್ಚಿ ಅನುಸರಣೆ ಒಪ್ಪಡ ಅಕ್ಲೆ ನಿಕ್ಲ ಅವಡೆ ಅಕ್ಲನಂಚ ಅಲೆ ಸಮಾಜದ ಪಡೆ ನೇನ ಸಮಾಜಕ್ಕೂ ಅರ್ಪಣೆ ಮಲ್ಪನ ಮಲ್ಲ ಜವಾಬ್ದಾರಿ ನಿಕ್ಲಿನ ಮಿತ್ತುಂಡೊಂದು ಜೋಕ್ಲಿಗ ಪಂಡಿರ. ಸಾಮಾನ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಸಿನಿಮಾ ನಟರನ್ನು ನೋಡಿಯೋ ಅಥವಾ ಕ್ರಿಕೆಟ್ ಈ ಆಟಗಾರರನ್ನು ನೋಡಿಯೋ ನಮಗೆ ಈ ಹೆಚ್ಚು ಪ್ರಭಾವ ಆಗಿ ಅವರನ್ನೇ ಹೆಚ್ಚು ಅನುಕರಣೆ ಮಾಡ್ತೇವೆ. ಯಾವತ್ತೂ ಕೂಡ ಅನುಕರಣೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಅನುಸರಣೆಯನ್ನು ಮಾಡಿ. ಇವತ್ತು ನಮ್ಮ ಮುಂದೆ ಅನೇಕ ಮಂದಿ ಸಾಧಕರಿದ್ದಾರೆ, ಆ ಸಾಧಕರ ಬದುಕನ್ನು ಒಮ್ಮೆ ನೋಡಿ, ಅದರಂತೆ ಅನುಸರಣೆಯನ್ನು ಮಾಡಿ ಜೀವನದಲ್ಲಿ ಪ್ರಯತ್ನವನ್ನು ಪಡಬೇಕು. ಜೊತೆಯಲ್ಲಿ ಒಂದಷ್ಟು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಬೇಕು.
ಸಮಾಜದಿಂದ ನಾವೆಲ್ಲ ಪಡೆದಿರುತ್ತೇವೆ ಸಮಾಜದಿಂದ ಪಡೆದದ್ದನ್ನು ಮತ್ತೆ ಸಮಾಜಕ್ಕೆ ಮುಟ್ಟಿಸುವಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಈ ವಿದ್ಯಾರ್ಥಿಗಳಾದ ನಿಮ್ಮೆಲ್ಲರ ಮೇಲೆ ಅದು ಬಹಳವಾಗಿ ಇದೆ ಈ ವಿದ್ಯೆ ಶಿಕ್ಷಣ ಅನ್ನೋದು ಈ ಒಂದು ಹಂತ ಆದರೆ ಇದನ್ನು ಮೀರಿ ನಮ್ಮಲ್ಲಿ ಒಂದಷ್ಟು ಪ್ರಾಮಾಣಿಕತೆ ಅನ್ನೋದನ್ನು ನಾವು ಬೆಳೆಸ್ಕೊಳ್ಬೇಕು ಈ ಪ್ರಾಮಾಣಿಕತೆಯ ಶಾಲೆಯ ಈ ಡಿಗ್ರಿಯಲ್ಲಿ ಡಿಗ್ರಿಯ ಪರೀಕ್ಷೆಗಳಲ್ಲಿ ಪಾಸ್ ಆಗುವುದು ಮಾತ್ರ ಮುಖ್ಯ ಅಲ್ಲ ಜೀವನದ ಬದುಕಿನ ಈ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗುವುದು ಬಹಳ ಮುಖ್ಯ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕಾಗಿದೆ ಯಾಕೆ ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಇವತ್ತು ನಿಮ್ಮದಲ್ಲದ ಒಂದು ವಸ್ತುವನ್ನು ನಿಮ್ಮ ಕೆಸೆಯಲ್ಲಿ ಇಟ್ಟುಕೊಂಡಿದ್ದೀರಿ ಎಲ್ಲ ದಾನಿಗಳು ನೀಡಿರುವಂತಹ ಈ ವಿದ್ಯಾರ್ಥಿ ವೇತನ ಇದು ನಿಮ್ಮದಲ್ಲ ಈ ನಿಮ್ಮದಲ್ಲದ ವಸ್ತುವನ್ನು ನೀವು ಮತ್ತೆ ವಾಪಸ್ ಕೊಡಬೇಕು ವಾಪಸ್ ಹೇಗೆ ಕೊಡಬೇಕು ಅಂತ ಹೇಳಿದರೆ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಂತ ಮೇಲೆ ನೀವು ಗಳಿಸಲಿಕ್ಕೆ ಆರಂಭ ಮಾಡಿದ ಮೇಲೆ ನೀವೇನು ಪಡೆದುಕೊಂಡಿದ್ದೀರಿ ಅದನ್ನು ನೀವು ಪ್ರಾಮಾಣಿಕವಾಗಿ ಮತ್ತೆ ಇನ್ನೊಬ್ಬ ಅರ್ಹ ವಿದ್ಯಾರ್ಥಿಗೆ ನೀಡಿದಾಗ ಮಾತ್ರ ನೀವು ನಿಮ್ಮ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ಆಗ್ತದೆ ಅಂತಹ ಆ ಪ್ರಜ್ಞೆ ನಿಮ್ಮದಾಗಲಿ ಅಂತೇಳಿ ಆಶಿಸಿ ಯಕ್ಷಗಾನ ಕಲಾರಂಗದವರು ಈ ವಿದ್ಯಾಪೋಷಕ್ ಎಂಬಂತಹ ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಈ ಯಕ್ಷಗಾನ ಕಲಾರಂಗ ಅಂತ ಹೇಳಬಹುದು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಉಪನ್ಯಾಸ ಕೊಡದು ಬರವು ಕಲ್ಪನಕ್ಕಲು ಓವಿಎ ಪ್ರತಿಭಟನೆ ಪಾಲಿತು ನಡೆ ನಿಕ್ಲಿಗೆ ಪ್ರತಿಭಟನೆ ಬುಡ್ಚಿ ಓವಿಎ ಸರ್ಕಾರಿ ರಜೆಯನ್ನು ಎದುರುತು ವಡೆ ಶಿಸ್ತು ಮುಖ್ಯ ಎಡ್ಡೆ ಕಲ್ಪಲೆ ಎಂಕ್ಲು ಕಲ್ಪನಗ ಕಾಸು ಕೊರ್ಪನಕ್ಕಲು ಇಜ್ಜಾಂಡ್ ತಾನು ಬ್ಯಾಂಕ್ ಪದ್ರಾಡು 1,000 ರೂಪಾಯಿ ಲೋನ್ ದಿತ್ತದ ಕಲ್ತದ ಬೇಲೆ ತಿಕ್ಕಿ ನೀಡಿದ ಬೊಕ್ಕ ಲೋನ್ ಸಂದಾದೆ ಬರವು ಕಲ್ಪನಕ್ಕಲ ಎಡ್ಡೆ ಪುಗಬೋಡದ ಕಲಾ ರಂಗುಗೂ ತಾನು ಓವಿಎ ಸಹಾಯ ಕೊರಿಯರೆ ತಯಾರುಲ್ಲೆ ಅಂದು ಪಂಡೆರ ಐ ಆಮ್ ವೆರಿ ಪ್ರೌಡ್ ದಟ್ ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಯಾಕಂತ ಹೇಳಿದ್ರೆ ನಾವು ಆಡು ಭಾಷೆ ಏನಿರ್ತದೆ ಚಿಕ್ಕಂದಿನಿಂದ ಅದರಲ್ಲಿ ನೀವು ಅಪ್ ಟಿಲ್ ಅಟ್ ಲೀಸ್ಟ್ ಒಂದು 10ನೇ ತರಗತಿವರೆಗೆ ಓದಿದರೆ ಏನು ಕಲಿತೀರಿ ಅದು ಕರೆಕ್ಟ್ ಮನನ ಆಗ್ತದೆ ಅದು ಕನ್ನಡ ಮೀಡಿಯಮಲ್ಲಿ ಕಲಿತು ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ ಆದರೆ ಇಂಗ್ಲೀಷಿದು ಜ್ಞಾನ ಕರೆಕ್ಟಾಗಿ ಇರಬೇಕು ಯಾಕಂತೇಳಿದರೆ ನೀವು ಇನ್ನಿನ್ನು ಎತ್ತರಕ್ಕೆತ್ತರಕ್ಕೆ ಇರುವಾಗ ಇನ್ನಿನ್ನು ಅಭಿವೃದ್ಧಿ ಹೊಂತಾ ಇರುವಾಗ ನಾವು ಹೇಳ್ತೇವೆ ದುನಿಯಾ ಮುಟ್ಟಿಮೆ ಅಂತ ಹೇಳ್ತೇವೆ ಇಟ್ಸ್ ಎ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೇವೆ ನಾವು ಬೇರೆ ಕಡೆ ಎಲ್ಲ ಹೋದಾವಾಗ ದ ಕಾಮನ್ ಲ್ಯಾಂಗ್ವೇಜ್ ಇಸ್ ಇಂಗ್ಲೀಷ್ ಅದರ ಬಗ್ಗೆ ಸಹ ಅಭಿರುಚಿ ಬೆಳೆಸ್ಕೊಳ್ಬೇಕು ಅದರ ಬಗ್ಗೆ ಫ್ಲೂಯೆನ್ಸ್ ಇರಲೇಬೇಕು ಆ ಟ್ಯಾಲೆಂಟನ್ನು ನೀವು ಬೆಳೆಸ್ಕೊಳ್ಳೇಬೇಕು ಆದ್ದರಿಂದ ನಾನೇನು ಹೇಳೋದಂದರೆ ಡೈಲಿ ನೀವು ಏನು ಮಾಡಬೇಕಂದ್ರೆ ಈ ಮೊಬೈಲ್ ಫೋನನ್ನು ನಿಮ್ಮ ಪಿ ಯು ಸಿ ಆಗಲವರೆಗೆ ಯೂಸ್ ಮಾಡಬೇಡಿ ನನ್ನ ಸಜೆಷನ್ ಫಾರ್ ಮೋಸ್ಟ್ ಇದು ನಿಮಗೆ ಕಲಿಯುವಿಕೆಗೆ ಮಾರಕ ನೀವು ಒಪ್ಕೊಳ್ತೀರೋ ಒಪ್ಕೊಳ್ಳೋದಿಲ್ವೋ ಆ ಪ್ರಶ್ನೆ ಬೇರೆ ಮೊಬೈಲ್ ಫೋನನ್ನು ಯಾವತ್ತಿನವರೆಗೆ ನೀವು ತ್ಯಾಜ್ಯ ಮಾಡೋದಿಲ್ವೋ ಅಚೀವಿಂಗ್ ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ ವೆರಿ ರಿಮೋಟ್ ಪಾಸಿಬಿಲಿಟಿ ನೀವು ಅದರ ಬಗ್ಗೆ ಗಂಭೀರ ಚಿಂತನೆ ಮಾಡಲೇಬೇಕು ಯಾಕಂದರೆ ನಿಮಗೆ ಮೊಬೈಲ್ ಫೋನ್ ಇದು ಅಗತ್ಯವೇ ಇಲ್ಲ ಅದರ ಬದಲಿಗೆ ನೀವು ನ್ಯೂಸ್ ಪೇಪರನ್ನು ಓದಿ ಒಂದು ಕನ್ನಡ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಈಗಿಂದಲೇ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಡೈಲಿ ನಿಮ್ಮ ಜ್ಞಾನ ಎಷ್ಟು ಅಭಿವೃದ್ಧಿ ಆಗ್ತದೆ ಮತ್ತು ನಿಮ್ಮ ಆ ಲ್ಯಾಂಗ್ವೇಜಲ್ಲಿ ಹೋಲ್ಡ್ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ತದೆ ಅಂತ ನೀವೇ ನೋಡಿ ದಟ್ ಡಿಫ್ರೆನ್ಸ್ ಯು ಕ್ಯಾನ್ ಫೈಂಡ್ ಔಟ್ ನಮ್ಮ ದೇಶದಲ್ಲಿ ಬೇಕಾಗಿರೋದು ಸೆಲ್ಫ್ ಡಿಸಿಪ್ಲಿನ್ ನೀವು ಯಾವುದೇ ಎಷ್ಟೇ ಟ್ಯಾಲೆಂಟೆಡ್ ಇರಲಿ ಯಾವುದೇ ವ್ಯಕ್ತಿ ವಿಶೇಷವಾದ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯನ್ನು ನಿರಂತರವಾಗಿ ಮಾಡಬೇಕಂತಾದರೆ ಒಂದು ಟ್ಯಾಲೆಂಟ್ ಇರಬೇಕು ಎರಡನೇದು ದೇರ್ ಮಸ್ಟ್ ಬಿ ವೆರಿ ಗುಡ್ ಮೆಮರಿ ಮೂರನೇದು ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ನಾಲ್ಕನೇದು ಹಾರ್ಡ್ ವರ್ಕಿಂಗ್ ಐದನೇದು ದೇವರ ದಯೆ ಇದಿಷ್ಟು ಇರಲೇಬೇಕು ನಿಮಗೆ ಇದಲ್ಲದೆ ಇನ್ನೊಂದಿದೆ ಯಕ್ಷಕಲಾರಂಗದವರಂಥವರ ಒಂದು ಒಳ್ಳೆ ಪ್ರೋತ್ಸಾಹ ಇದೆ ಸೊ ಯು ಕ್ಯಾನ್ ಗೋ ಟು ಹೈಯರ್ ಹೈಟ್ಸ್ ದಟ್ ಇಸ್ ಫಾರ್ ಶೂರ್ ಅಂಬಲಪಾಡಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ನಿಬಿ ವಿಜಯ ಬಳ್ಳಾಲ್ ಆನೆಗುಡ್ಡೆ ದೇವಸ್ಥಾನದ ಆಡಳಿತ ಮುಕ್ತೇಸಿರರ್ ರಮಣ ಉಪಾಧ್ಯಾಯ ಪ್ರೋತ್ಸಾಹಕರ ಕೃಷ್ಣ ಪ್ರಸಾದ್ ಅಡ್ಯಂತಾಯರ್ ಜೋಕ್ಲೆಗ್ ಉಪನ್ಯಾಸ ಕೊರಿಯರ ಬತ್ತಿನ ಕುಡ್ಲದ ಎಕ್ಸ್ಪರ್ಟ್ ಸಂಸ್ಥೆದ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಕುಡ್ಲದ ವೈದ್ಯರ ಡಾಕ್ಟರ್ ಜೆಎನ್ ಭಟ್ ಒಡಿಪುದ ಮನೋವೈದ್ಯರ್ ಡಾಕ್ಟರ್ ಕೆಎಸ್ ಕಾರಂತಬಕ ಪ್ರವೀಣ್ ಗುಡಿ ಪ್ರೈಮ್ ಉಡುಪಿದ ತಾಪಕರ ರತ್ನಕುಮಾರ್ ಒಡಿಪುದ ಉದ್ಯಮಿ ಪುರುಷೋತ್ತಮ ಪಟೇಲ್ ಯಕ್ಷಗಾನ ಕಲಾರಂಗದ ಕಾರ್ಯಂತರ ಮುರಳಿ ಕಡೆಕಾರ್ ಪಾಲ್ದಿತ್ತು
ನವೆಂಬರ್ 25 ಬೆಂಗಳೂರು ಅರಮನೆ ಮೈದಾನಡು ಕಡಿಯರ್ದ ಸರ್ತಿ ರಾತ್ರಿ ಬುಲ್ಪುದ ತುಳುನಾಡ ಜನಪದ ಗುಬ್ಬು ಕಂಬುಲ ನಡಪರೆ ಉಂಡೊಂದು ಬೆಂಗಳೂರು ಕಂಬುಲ ಸಮಿತಿ ಸಂಘಟಕರು ಬಕ ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಂತೆರ ಕುಟ್ಲಡ ಸುದ್ದಿ ಮಾಧ್ಯಮದ ಕ್ಲಿಗೆ ಮಾಹಿತಿ ಕೊಡ್ದು ಅಶೋಕ್ ಕುಮಾರ್ ರೈ ಪಾತಿಡ್ದ ರಾಜ್ಯದ ಮುಖ್ಯಮಂತ್ರಿ ಒತ್ತು ಮುಖ್ಯಮಂತ್ರಿ ಸಿನಿಮಾ ಕಲಾವಿದರ ರಜನಿಕಾಂತ್ ಐಶ್ವರ್ಯ ರೈ ಪಾಲ್ದಿತ್ತನ್ವೇರ ಸುದುತ ಸರ್ತಿ ಬೆಂಗಳೂರು ನಡಪನ ಈ ಕಂಬುಲ ಕೂಟೋಡು ದಕ್ಷಿಣ ಕನ್ನಡ ಉಡುಪು ಕಾಸರಗೋಡು ಸೇರ್ನಂಚ ಬೇತೆ ಬೇತೆ ಜಿಲ್ಲೆಲೆನ 130 ಎರುಕ್ಲೆನ ಒಟ್ಟುಗು ಯಜಮಾನಿರು ಪಾಲ್ದಿತ್ತನ್ವೇರಂದು ಪಂಡೆರ 128 ಸ್ಟಾಲ್ಲಿಡು ಕರಾವಳಿದ ತೆನಸಲು ಗಿರಾಕಿಲೆಗೆ ತಿಕ್ಕೆರೆ ಉಂಡು ಬೆಂಗಳೂರು ಅರಮನೆ ಮೈದಾನಡು ನವೆಂಬರ್ 25 ನಡಪನ ಈ ಕಂಬಲನು 780,000 ಮುಟ್ಟ ಜನಕುಲು ತೂಪನ ಅಂದಾಜುಂಡೊಂದು ಸಂಘಟಕರ ಬಗ್ಗೆ ಶಾಸಕರ ಅಶೋಕ್ ಕುಮಾರ್ ರೈ ತಿರಿಪಾಯಿರ ಒಡಿಪು ದಕ್ಷಿಣ ಕನ್ನಡ ಕಂಬುಲ ಸಮಿತಿ ಗುರುಕಾರ್ಯರ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಸಮಿತಿ ಪದಾಧಿಕಾರಿಗಳಾದ ರೋಹಿತ್ ಹೆಗ್ಡೆ ಬಾರ್ಕೂರು ಶಾಂತರಾಮ ಶೆಟ್ಟಿ ಲೋಕೇಶ್ ಶೆಟ್ಟಿ ಚಂದ್ರಹಾಸ ಸನಿಲ್ ಮುರಳೀಧರ ರೈ ವಿಜಯ್ ಕುಮಾರ್ ಜೈನ್ ಸುದ್ದಿ ಕೊಟ್ಟೊಡಿತ್ತೀರ 23 ತಾರೀಕಿಗೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಎಲ್ಲಾ ಕೋಣೆಗಳ ಯಜಮಾನರು ಮತ್ತೆ ಕೋಣೆಗಳು ಮಂಗಳೂರಿಂದ ಸುಮಾರು 8:30 ಇಲ್ಲಿಂದ ಹೊರಡಲಿಕ್ಕೆ ನಾವು ಎಲ್ಲಾ ತಯಾರಿಗಳನ್ನು ಈಗಾಗಲೇ ಈ ಕಮಿಟಿಯಲ್ಲಿ ಈ ಒಂದು ಕೋಣೆಗಳ ಯಜಮಾನರುಗಳ ಸಭೆಯಲ್ಲಿ ನಿರ್ಧಾರವನ್ನು ತಗೊಂಡಿದೆ ಸುಮಾರು 100 ರಿಂದ 130 ಜೊತೆ ಆಯ್ದ ಕೋಣಗಳು ಈ ಕಂಬಳದಲ್ಲಿ ಭಾಗವಹಿಸಲಿಕ್ಕೆ ಕೋಣಗಳ ಯಜಮಾನರುಗಳು ಅವರ ಸಮ್ಮತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರು ಮತ್ತೆ ಕಂಬಳ ಸಮಿತಿಯ ಪದಾಧಿಕಾರಿಗಳು ಮತ್ತೆ ಎಲ್ಲರ ಅಭಿಪ್ರಾಯದ ಪ್ರಕಾರ ಯಾವತ್ತು ಗುರುವಾರ 23 ತಾರೀಕಿಗೆ ಕೋಣಗಳು ಇಲ್ಲಿಂದ ಹೊರಡ್ತವೆ ಅದೊಂದು ಮೆರವಣಿಗೆ ರೂಪದಿಂದ ಇಲ್ಲಿಂದ ಅವರನ್ನು ಬೀಳ್ಕೊಡುಗೆ ಮಾಡುವಂತಹ ಕೆಲಸವನ್ನು ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಜಿಲ್ಲಾ ಎಲ್ಲಾ ಬಂಧುಗಳು ಮಾಡ್ತಾರೆ ಇಲ್ಲಿಂದ ಹೊರಡುವಾಗಲೇ ಅವರಿಗೆ ಅದರ ಜೊತೆ ಆಂಬ್ಯುಲೆನ್ಸ್ ಏನು ಪಶು ವೈದ್ಯಕೀಯ ಅಧಿಕಾರಿಗಳು ವೈದ್ಯರು ಮತ್ತೆ ಪಶು ಆಂಬ್ಯುಲೆನ್ಸ್ ಅನ್ನು ಕೂಡ ಈಗ ಅದರ ಜೊತೆಯಲ್ಲಿ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತೇವೆ ಆ ನಂತರ ಆಸನದಲ್ಲಿ ಅಲ್ಲಿ ತುಳು ಸಂಘಟನೆಯವರು ಮತ್ತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲಾ ಜನರು ಈಗಾಗಲೇ ನಮ್ಮಲ್ಲಿ ಅವರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅವರೆಲ್ಲ ಸೇರಿ ಅಲ್ಲಿ ಅವರನ್ನು ಸ್ವಾಗತ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಕಂಬಳಕ್ಕೆ ಸುಮಾರು ಎಲ್ಲ ಆರ್ಟಿಸ್ಟ್ಗಳು ನೀವು ಸೌತ್ ಇಂಡಿಯಾ ಬಾಲಿವುಡ್ ಹಾಲಿವುಡ್ ಎಲ್ಲ ಆರ್ಟಿಸ್ಟ್ಗಳು ಕೂಡ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಮ್ಮ ಗಣ್ಯಾಧಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎಲ್ಲಾ ಪಕ್ಷದ ಪಕ್ಷಾತೀತವಾಗಿ ನಡೆಯುವಂತದ್ದು ಎಲ್ಲಾ ಪಕ್ಷದ ಪ್ರಮುಖರು ವಿಐಪಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇದರಲ್ಲಿ ಸುಮಾರು ನಾವು ಕನಿಷ್ಠ 7-8 ಲಕ್ಷ ಜನ ಈ 2 ದಿವಸದಲ್ಲಿ ಬಂದು ವೀಕ್ಷಣೆ ಮಾಡಿ ಹೋಗುವಂತಹ ಕೆಲಸಗಳು ಆಗ್ಬೋದು ಅಂತ ನಾವು ಅಂದಾಜಿಸಿದ್ದೇವೆ ಶ್ರೀ ವಾಮನಾಶ್ರಮ ಸ್ವಾಮೀಜಿಯರ್ನ 20ನೇ ವರ್ಷದ ಚಾತುರ್ಮಾಸ್ಯ ವೃತ್ತಾಚರಣದ ಮುಗಿತಲ ಕುಡ್ಲದ ಡೊಂಗರಕಿರಿ ಶ್ರೀ ವೆಂಕಟರಮಣ ದೇವಸ್ಥಾನ ನಡೆತಂಡ ಈ ಪೊರ್ತುಡು ದಿಗ್ವಿಜಯೋತ್ಸವ ಆಟಣೆ ಮಲ್ತದಿತ್ತೆರ ವೈಶ್ಯ ಸಮಾಜದ ಕುಲಗುರು ಶ್ರೀ ಸಂಸ್ಥಾನ ಕಾಶಿ ತಥಾ ಹಳದಿಪುರ ಶಾಂತಗ್ರಾಮ ಮಠಾಧಿಪತಿ ಶ್ರೀ ವಾಮನಾಶ್ರಮ ಸ್ವಾಮೀಜಿಯರ್ನ 20ನೇ ವರ್ಷದ ಚಾತುರ್ಮಾಸ ವೃತ್ತಾಚರಣದ ಮುಗಿತಲ ಕುಡ್ಲದ ಡೊಂಗರಕಿರಿ ಶ್ರೀ ವೆಂಕಟರಮಣ ದೇವಸ್ಥಾನ ನಡೆತಂಡ ದಿಗ್ವಿಜಯೋತ್ಸವ ಅಟ್ಟಣೆ ಮಂತದಿತ್ತೆರ ದೇವಸ್ಥಾನದ್ದು ಪಿದಾಡಿನ ಗಡ್ತದ ಶೋಭಾಯಾತ್ರೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನ್ಯೂ ಚಿತ್ರ ಟಾಕೀಸ್ ಬಿಇಎಂ ಹೈಸ್ಕೂಲ್ ಮಾರ್ಗ ಸ್ವದೇಶಿ ಸ್ಟೋರ್ ರಥಬೀದಿ ಶ್ರೀ ವೆಂಕಟರಮಣ ದೇವಸ್ಥಾನ ಕುಡ್ತೇರಿ ಶ್ರೀ ಮಹಾಮಯಿ ದೇವಸ್ಥಾನ ಮಾರ್ಗ ಕೆನರಾ ಹೈಸ್ಕೂಲ್ ಪಿರವದ ಮಾರ್ಗ ನವಭಾರತ ಸರ್ಕಲ್ ಎಎಸ್ಆರ್ ಪೈ ಮಾರ್ಗ ಆದ ಡೊಂಗರಕೇರಿ ದೇವಸ್ಥಾನಗೂ ಬತ್ತಂಡ ಇಸೇಸವಾದ್ಯ ಮೇಳ ನಲಿಕೆದ ಒಟ್ಟುಗು ನಡೆತಿನ ದಿಗ್ವಿಜಯ ಮೆರವಣಿಗೆಡ ಪಾಕಜನ ಭಕ್ತರ ಚಾತುರ್ಮಾಸ ವೃತಾಚರಣೆಯ ಸಮಿತಿ ದಕ್ಕಲು ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಪದಾಧಿಕಾರಿಗಳು ಸದಸ್ಯರು ಪಾಲ್ದಿತ್ತೊಂಡರು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು